ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೊತಾ ಇದ್ದೀವಿ. ಫ್ರೆಂಡ್ಸ್, ನಿಮಗೆ ಗೊತ್ತಿರೋಂಗೆ ನಾವು ಎಲ್ಲ ಮನೇಲಿ ವೀಡಿಯೋ ಮಾಡ್ತಾ ಇದ್ದೀವಿ, ಹೊರಗಡೆ ವೀಡಿಯೋ ಮಾಡ್ತಾ ಇದ್ದೀವಿ, ಪ್ಲಸ್ ಹೋಮ್ವರ್ದೆಲ್ಲ ವೀಡಿಯೋಗಳು ಮಾಡ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಆ ಎಪಿಸೋಡ್ಗಳು ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತೊಂದು ಹೊಸ ಎಪಿಸೋಡು ನಿಮ್ಮ ಮುಂದೆ ತರಬೇಕು ಅಂತ ಬಂದಿದ್ದೀವಿ. ಈಗ ಫ್ರೆಂಡ್ಸ್, ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಹುಬ್ಳಿಯಲ್ಲಿದ್ದೀವಿ. ಫ್ರೆಂಡ್ಸ್, ನಾವು ಹುಬ್ಳಿಯಲ್ಲಿ ಬಂದು ನೋಡಿ, ಇಲ್ಲಿ ಮಿಂದಿರೋದು ಕಾಣಿಸ್ತಾ ಇರ್ಬೋದು, ಹುಬ್ಳಿ ಟಂಬ್ಲರ್ ಪಾರಿವಾಳ ಸಂಘ ಅಂದ್ಬಿಟ್ಟು. ನಮ್ಮ ಮೊದಲನೇ ವರ್ಷನೇ ನಮ್ಮ ಟೋನಿ ಸರು ಆಮೇಲೆ ಅವ್ರ ಟೀಮ್ ಎಲ್ಲ ಸೇರಿಕೊಂಡು ಪಾರಿವಾಳದು ಕಾಂಪಿಟೇಷನ್ ಮಾಡಿದ್ರು. ಅದರದ್ದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ನಡೀತಾ ಇದೆ ಇವತ್ತಿಲ್ಲಿ. ಅದೇನೋ ಗೊತ್ತಿಲ್ಲ, ದೇವರ ಆಶೀರ್ವಾದನೇನೋ, ನಮಗೂ ಒಂಚೂರು ಕೆಲಸ ಇತ್ತು, ನಾವು ಹುಬ್ಳಿ ಕಡೆನೇ ಇದ್ವಿ. ಸರಿ, ಇವರು ಹಂಗೆ ತುಂಬ ದಿವಸದಿಂದ ಕರೀತಾ ಇದ್ರು, ನೀವು ಬರಲೇಬೇಕು ಸರ್ ಫಂಕ್ಷನ್ಗೆ ಅಂತೇಳಿ. ನಾವು ನೋಡೋಣ, ಯಾಕಂದರೆ ತುಂಬ ದೂರ ಅಲ್ವಾ, ಹೆಂಗಪ್ಪ ಹೋಗೋದು ಏನೋ ಅಂದ್ಕೊಂಡಿದ್ವಿ. ಹಂಗೆ ಈಗ ನಮಗೂ ಹೇಮಂತ್ ಸರ್ಗೂ ಸ್ವಲ್ಪ ಇಲ್ಲೇ ಹುಬ್ಳಿ ಥರನೇ ಕೆಲಸ ಬಿದ್ದಿತ್ತು, ಧಾರವಾಡದಲ್ಲಿದ್ವಿ. ಸರಿ, ಇನ್ನಂಗಾರು ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಇದೊಂದು ಎಪಿಸೋಡ್ ಮಾಡಬೇಕು ನಮ್ಮ ವ್ಯೂವರ್ಸ್ಗೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಈ ಪಾರಲ ಫಂಕ್ಷನ್ ಅನ್ನೋದು, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅನ್ನೋದು ಯಾವ ರೀತಿ ನಡೆಯುತ್ತೆ ಅನ್ನೋದು ತೋರಿಸ್ಬೇಕನ್ನೋದು ತುಂಬ ದಿವಸದಿಂದ ಆಸೆ ಇತ್ತು. ಅದು ಇವತ್ತು ಆ ದೇವರ ಆಶೀರ್ವಾದ ಮಾಡಿದ್ದಾನೆ, ಆ ಕಾಲ ಕೂಡ ಬಂದಿದೆ. ಫ್ರೆಂಡ್ಸ್ ನೋಡಿ, ಎಷ್ಟು ಚೆನ್ನಾಗಿ ಸ್ಟೇಜ್ ಅರೇಂಜ್ಮೆಂಟ್ಸ್ ಇರ್ಬೋದು, ಆಮೇಲೆ ಚೌಟ್ರಿ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು. ಆಮೇಲೆ ನೋಡಿ, ಈ ಫಂಕ್ಷನ್ಗೆ ಬೆಂಗಳೂರಿಂದ, ಮೈಸೂರಿಂದ, ಹಾಸನದಿಂದ, ಬೆಳಗಾಮು, ರಾಯಚೂರು, ದಾವಣಗೆರೆ ಎಲ್ಲ ಕಡೆಯಿಂದನೂ ಬಂದು ಹಲವರು ಕರ್ನಾಟಕದಿಂದ ಆಲ್ಮೋಸ್ಟ್ ಬಂದಿದ್ದಾರೆ. ಅಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ನಮ್ಮ ಟೋನಿ ಸರು. ಹಂಗಾಗಿ ಎಲ್ಲರೂ ಬಂದಿದ್ದಾರೆ. ಈ ಎಪಿಸೋಡ್ ನಿಮಗೆ ತುಂಬ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ನು, ಒನ್ ಡೇ ಆ್ಯಕ್ಟಿವ್ ಇದು ಕೊಡ್ಬೋದಿರ್ಬೋದು, ಆ ಪ್ರೈಸ್ಗಳು ಕೊಡೋದಿರ್ಬೋದು, ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಎಪಿಸೋಡ್ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈಗ ನಮ್ಮ ಹೇಮಂತ್ ಸರ್ ಮಾತಾಡ್ತಾರೆ. ನೋಡಿ ಸ್ನೇಹಿತರೆ, ಈಗ ನಾವು ಅನೇಕ ಕಾರ್ಯಕ್ರಮಗಳನ್ನ ನಾವೆಲ್ಲ ನಿರೂಪಣೆ ಮಾಡಿದ್ದೆ, ಆದರೆ ಹುಬ್ಬಳ್ಳಿಯಲ್ಲಿ ನಮ್ಮ ಟೋನಿ ಸರ್ ಅವರು ಬಿಡದಿರಾ, ನಾವು ಇಲ್ಲಿ ಧಾರವಾಡಕ್ಕೆ ಬಂದಿದ್ರಿ, ಇಲ್ಲ ನೀವು ಇದೊಂದು ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಿ ಅಂತೇಳಿ ನಮ್ಮನ್ನು ಬಿಡದಿರ ಈ ಒಂದು ಕಾರ್ಯಕ್ರಮ ಕರೆದಿದ್ದಾರೆ. ನಾವು ಈ ಒಂದು ಕಾರ್ಯಕ್ರಮ ನಡೆಸ್ಕೊಡೋಣ ಅಂತೇಳಿ ನಾನು ರಘು ಇಲ್ಲ ಸಾರಿ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಇಬ್ಬರು ಮಾಡಿ, ನಾವು ಈಗಾಗಲೇ ಬೆಂಗಳೂರು ಸುತ್ತ ಪ್ರತಿಯೊಂದು ಕಾರ್ಯಕ್ರಮ, ಹಾಸನ್ನು, ಮೈಸೂರು, ದಾವಣಗೆರೆ, ಚಿತ್ರದುರ್ಗ ಎಲ್ಲ ಕಡೆಯೂ ಕಾರ್ಯಕ್ರಮಗಳು ಕೊಟ್ಟಿದ್ದೀರಿ. ಇವತ್ತು ಹುಬ್ಬಳ್ಳಿ ಫಸ್ಟ್ ಟೈಮ್ ನಾವೆಲ್ಲ ಒಂದು ಕಾರ್ಯಕ್ರಮನ ನಾವೇನ ನಿರೂಪಣೆ ಮಾಡುವಂಥ ಅವಕಾಶ ನಮಗೆ ಕೊಟ್ಟಿದ್ದಾರೆ, ಅವ್ರಿಗೂ ಒಂದು ಧನ್ಯವಾದಗಳು ಹೇಳೋಣ. ಹಾಗೆ ಯಾವ ರೀತಿ ಕಾರ್ಯಕ್ರಮ ನಡೆಯುತ್ತೆ ಅಂತ ನಿಮಗೂ ತಿಳಿಯಲಿ, ಯಾವ ರೀತಿ ಫ್ರೆಂಚ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂಥೇಳಿ, ಯಾವ ರೀತಿ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಅಂತೇಳಿ ನಿಮಗೂ ಗೊತ್ತಾಗಲಿ ಅಂತೇಳಿ ಇದೊಂದು ಸಣ್ಣ ಒಂದು ವಿಡಿಯೋ ನಿಮ್ಮ ಮುಖಾಂತರ ನಿಮ್ಗೆ ಒಂದು ಅರ್ಪಿಸ್ತಾ ಇದ್ದೀರಿ. ಫ್ರೆಂಡ್ಸ್, ದಯವಿಟ್ಟು ನಿಮ್ಮ ಸಹಕಾರ ಹಿಂಗೆ ಇರಲಿ, ಮುಂದಿನ ಕಾರ್ಯಕ್ರಮಗಳನ್ನ ನೀವು ಸಹ ನೋಡ್ತೀರಾ ಅಂತ ಹೇಳ್ತಿ ನಾನು ರಘು ಹೇಳಿದ್ದಾರೆ ಸರ್. ಆಮೇಲೆ ಫ್ರೆಂಡ್ಸ್ ನೋಡಿ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ, ಸ್ಯಾನಿಟೈಸರ್ ಇರ್ಬೋದು, ಸ್ಯಾನಿಟೈಸೇಷನ್ ಮಾಡೋದಿರ್ಬೋದು, ಆಮೇಲೆ ಸೋಷಿಯಲ್ ಡಿಸ್ಟೆನ್ಸು, ಆಮೇಲೆ ಬಂದವ್ರಿಗೆಲ್ಲ ಮಾಸ್ಕ್ ಹಾಕ್ಕೊಳ್ಳಿ ಅಂತ ಹೇಳೋ ವಿಷಯ ಇರ್ಬೋದು, ಎಲ್ಲನೇ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಆಮೇಲೆ ನಮ್ಮ ಬೆಂಗಳೂರಿಂದ ಬಂದವ್ರಿಗೂ ಅಷ್ಟೇ, ಮೈಸೂರು, ಹಾಸನ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಅವ್ರಿಗೆಲ್ಲ ರೂಮ್ ಅರೇಂಜ್ಮೆಂಟ್ಸ್ ಮಾಡಿ, ಅವ್ರಿಗೆ ಟಿಫನ್ನು, ಊಟ, ರಾತ್ರಿ ಊಟ ಏನು ಅವ್ರು 1 ರೂಪಾಯಿ ಖರ್ಚು ಮಾಡಿದಿರೆ, ಅವ್ರ ಹುಡುಗರನ್ನೆಲ್ಲ ಬಿಟ್ಟು ನಮ್ಮ ಟೋನಿ ಸರು ಕರೆಕ್ಟಾಗಿ ಟಿಫನ್ ಟೈಮ್ ಆಯಿತಾ, ಒಂದೊಂದು ಟೀಮು ಎಲ್ಲ ಬಂದು ಅವ್ರಿಗೆಲ್ಲರಿಗೂ ಎಲ್ಲ ಕಡೆ ಔಟ್ ಸ್ಟೇಷನಿಂದ ಬಂದಿರೋರಿಗೆಲ್ಲ ಊಟದ ವ್ಯವಸ್ಥೆ, ರೂಮ್ ವ್ಯವಸ್ಥೆ ಮಾಡಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಿರೋಂಗೆ ನೋಡ್ಕೊಂಡಿದ್ದಾರೆ. ಫ್ರೆಂಡ್ಸ್ ಬನ್ನಿ, ಎಪಿಸೋಡ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಥ್ಯಾಂಕ್ಸ್. ಥ್ಯಾಂಕ್ ಯು. ಬಂದಿರೋ ಹೆಸರೇ ಹೂಬಳ್ಳಿ, ಇನ್ನೇ ಹುಬ್ಬಳ್ಳಿ ಅಂತ ಕರೆದಿರೋ. ಗಂಡು ಬೆಟ್ಟಿದ ನಾಡು ನಮ್ಮ ಹುಬ್ಬಳ್ಳಿ. ನಮ್ಮ ಕಿತ್ತೂರು ರಾವಣಿ ಚೆನ್ನಪ್ಪನ ಆ ವೃತ್ತದಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹಾಡು ಇಡೀ ವಿಶ್ವದಲ್ಲೇ ಎಲ್ಲ ಎಲ್ಲಿ ನೋಡಿದ್ರು ಹಾಡುವಂತ ಅಂತ ಪುಣ್ಯಭೂಮಿ ಇದು.
ಇದು ಸಾಮಾನ್ಯ ಭೂಮಿ ಅಲ್ಲ ಇದು ಬಹಳ ಪುಣ್ಯ ಭೂಮಿ ಇಲ್ಲಿರುವಂತ ಎಲ್ಲ ಮಹಿಳೆಯರಿಗೆ ಇಲ್ಲಿರುವಂತ ಎಲ್ಲ ಕಾರ್ಯಕರ್ತರಿಗೆ ಒಂದು ಜೋರು ಚಪ್ಪಾಳೆ ಹೊಡೆದ ನಾನು ಹೇಳ್ತಾಗೆ ಬರ್ತಾ ಇದ್ದೀನಿ ಯಾಕೆಂದ್ರೆ ನೋಡಿ ಈ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇದು ಈ ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ಸುಮಾರು 247 ಜನ ಇದಕ್ಕೆ ಒಂದು ಸ್ಪರ್ಧೆಗೆ ಬಂದಿದ್ದಾರೆ 247 ಜನ ಆ 247 ಜನಕ್ಕೆ ಒಂದು ಜೋರಾಗಿ ಚಪ್ಪಾಳೆ ಹೊಡೆದು ಅಭಿನಂದಿಸುತ್ತಿದ್ದೇನೆ ಯಾಕೆಂದ್ರೆ ಸೋಲು ಗೆಲುವು ಅಲ್ಲ ಮುಖ್ಯ 247 ಜನ ಭಾಗಿಯಾಗಿದ್ದಾರಲ್ಲ ಅದು ಮುಖ್ಯ ಇಂದು ಸೋಲು ಮೇಲೆ ಗೆಲುವಾಗಿದ್ರೆ ನಮ್ಮನೆ ಅಕ್ಕಿ ಖಂಡಿತ ನಮ್ಮನೆ ಖುಷಿ ಕೊಟ್ಟೆ ಇರುತ್ತೆ ನಮ್ಮನೆ ಅಕ್ಕಿ ನಮ್ಮ ಅಕ್ಕಿಗಳು ಋಷಿಗಳೇ ಯಾವತ್ತೂ ಮೋಸ ಮಾಡಲ್ಲ ಟೂರ್ನಮೆಂಟ್ ಗಾಡಿಲ್ಲ ಅಂತ ಚಿಂತೆ ಇಲ್ಲ ಅಕ್ಕಿ ಉಡಲ್ಲ ಅಂತ ಹೇಳ್ತಾವೆ ಆ ಅಕ್ಕಿಗಳಿಗೋಸ್ಕರ ಇರುವಂತ 247 ಜನಕ್ಕೋಸ್ಕರ ಜೋರ ಒಂದು ಚಪ್ಪಾಳೆ ಹೊಡೆದು ಸಂಸ್ಕರಣೆ ತಕೊಳ್ತಾ ಇದ್ದೀನಿ ನೋಡಿ ಸುಮಾರು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇದೆ ಜಿಲ್ಲಾ ಮಟ್ಟದಲ್ಲಿ 247 ಜನ ಸೇರಿಸಿಕೊಳ್ಳೋದಲ್ಲ ಈಜಿ ಮಾತಲ್ಲ ಅದರಲ್ಲಿ ನಮ್ಮ ಧಾರವಾಡದಿಂದ ಅವಳಿ ನಗರ ನಮ್ಮ ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ನಗರ ಆ ಅವಳಿ ನಗರದಲ್ಲಿ ಎಷ್ಟೆಂತ ಅತ್ಯಂತ ಪರಮಾತ್ಮರು ಎಷ್ಟೆಂತ ಗುರಿಂದ್ರು ಹುಟ್ಟಿದ್ದಾರೆ ಅಂತ ಹೇಳಿದ್ರೆ ಬಹಳ ಖುಷಿ ಆಗುತ್ತೆ ನಿಜವಾಗ್ಲೂ ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕದ ಮಂದಿ ಬರೋ ಚಲೋ ಮಂದಿ ನಮ್ಮ ಮಂದಿ ಆ ಹೃದಯವಂತ ಶ್ರೀಮಂತಿಕೆಯುಳ್ಳವಂತವರು ನಮ್ಮ ಉತ್ತರ ಕರ್ನಾಟಕದ ಮಂದಿಗಳು ಈ ಭಾಗದಲ್ಲಿರುವಂತವರು ನಿಮ್ಮೆಲ್ಲರಿಗೂ ಸಹ ನಾನು ನಮ್ಮ ಬೆಂಗಳೂರು ನಮ್ಮ ಮೈಸೂರು ಹಾಸನ ಚಿತ್ರದುರ್ಗ ಎಲ್ಲೆಲ್ಲಿಂದ ಬಂದಿರೋ ಸರಿ ನಿಮ್ಮೆಲ್ಲ ನಾನು ಕೈ ಮುಗಿದು ನಿಮಗೆಲ್ಲ ನಿಮ್ಮೆಲ್ಲ ಒಂದು ಚಪ್ಪಾಳೆ ಹೊಡೆದು ನಾನು ನಿಮಗೆಲ್ಲ ಅಭಿನಂದನೆ ತಿಳಿಸ್ತೀನಿ ಸರ್ ನಾನು ಯಾಕೆಂದ್ರೆ ನಾವು ಉತ್ತರ ಕರ್ನಾಟಕದ ಮಂದಿ ಬಹಳ ದೊಡ್ಡ ಹೃದಯವುಳ್ಳವಂತವರು ಈ ಭಾಗದಲ್ಲಿ ಆ ಮಾತು ಅಷ್ಟೇ ಎಷ್ಟು ಒಂದು ಸ್ವಚ್ಛ ಎಷ್ಟು ಚಂದ ಮಾತಾಡ್ತಾರೆ ಆ ಮಾತುಗಳನ್ನು ಅಂತ ಹೇಳಿ ಬಹಳ ಖುಷಿ ಆಗುತ್ತೆ ಈ ಪ್ರದಿ ಕ್ಷೇತ್ರಂ ಈ ಭಾಗದಲ್ಲಿ ಬಹಳ ಅನೇಕ ಚಪ್ಪಾಳೆ ಆ ಒಂದು ಅಶ್ವಗಾರದಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಟೂರಿಸ್ಟ್ ಇದಕ್ಕೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಿ ಕೇಳ್ಕೊಳ್ತಾ ಇದ್ದೀನಿ ಸರ್
धन्यवाद।